ಮಳತಿ ತಾಲೂಕಿನ ಮೊರಗೋಡು ಡಿಸಿಸಿ ಬ್ಯಾಂಕ್ ಕಳ್ಳತನ ಮಾಡಿದ ಆರೋಪಿಗಳನ್ನು ಒಂದು ವಾರದಲ್ಲಿ ಹಣ ಮತ್ತು ಆಭರಣ ಸಹಿತ ಬಂಧಿಸುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬ್ಯಾಂಕಿನ ಕ್ಲರ್ಕ್ ರಾಮದುರ್ಗ ತಾಲೂಕು ತೋರಣಗಟ್ಟಿಯ 30 ವರ್ಷದ ಬಸವರಾಜ ಸಿದ್ಲಿಂಗಪ್ಪ ಹುಣಶಿಕಟ್ಟಿ ಇಡಿ ಪ್ರಕರಣದ ಮುಖ್ಯ ವ್ಯಕ್ತಿಯಾಗಿದ್ದಾನೆ. ಈತನೊಂದಿಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಇನ್ನಿಬ್ಬರನ್ನು ಹೆಡೆಮುರಿ ಕಟ್ಟಲಾಗಿದೆ. ಯರಗಟ್ಟಿಯ 31 ವರ್ಷದ ಸಂತೋಷ್ ಕಾಳಪ್ಪ ಕಂಭಾರ್ ಮತ್ತು ಸವದತ್ತಿ ತಾಲೂಕು ಜೀವಾಪುರದ 26 ವರ್ಷದ ಗಿರೀಶ್ ಯಮನಪ್ಪ ತಂದೆ ಲಕ್ಷ್ಮಣ್ ಬೆಳವಲ್ ಇವರು ಬಂಧಿತರಾಗಿದ್ದಾರೆ. ಕಳುವಾದ 4 ಕೋಟಿ 20 ಲಕ್ಷ 98400 ರೂಪಾಯಿ ಮತ್ತು 1 ಕೋಟಿ 63 ಲಕ್ಷ 72220 ರೂಪಾಯಿ ಕಿಮ್ಮತ್ತಿನ 3 ಕೆಜಿ 149.26 ಗ್ರಾಂ ಬಂಗಾರದ ಆಭರಣಗಳನ್ನು ಜಪ್ತು ಮಾಡಲಾಗಿದೆ. ಕೃತ್ಯಕ್ಕೆ ಉಪಯೋಗಿಸಿದ್ದ ಕಾರು ಮತ್ತು ಮೋಟಾರ್ ಸೈಕಲ್ ಅನ್ನು ಜಪ್ತು ಮಾಡಲಾಗಿದೆ. ಮಾರ್ಚ್ 6 ರಂದು 2 ಗಂಟೆಗೆ ಪ್ರಮೋದ್ ಕೃಷ್ಣಪ್ಪ ಯಲಿಗಾರ್ ಮ್ಯಾನೇಜರ್ ಡಿಸಿಸಿ ಬ್ಯಾಂಕ್ ಮುರುಗೋಡಿ ಬರು ಮುರುಗೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಮಾರ್ಚ್ 5 ರಂದು ಸಂಜೆ 7:15 ಗಂಟೆಯಿಂದ ಮಾರ್ಚ್ 6 ರ ಬೆಳಗಿನ 6 ಗಂಟೆಯ ನಡುವಿನ ಅವಧಿಯಲ್ಲಿ ನಕಲಿ ಕೀಲಿಗಳನ್ನು ಬಳಸಿ ಡಿಸಿಸಿ ಬ್ಯಾಂಕ್ ಮುರುಗೋಡದ ಸ್ಟ್ರಾಂಗ್ ರೂಮ್ ಮತ್ತು ಲಾಕರ್ ಗಳನ್ನು ತೆಗೆದು 4 ಕೋಟಿ 37 ಲಕ್ಷ 59 ಸಾವಿರ ರೂಪಾಯಿ ಹಣ ಮತ್ತು 1 ಕೋಟಿ 63 ಲಕ್ಷ 72220 ರೂಪಾಯಿ ಕಿಮ್ಮತ್ತಿನ 3 ಕೆಜಿ 148.504 ಗ್ರಾಂ ಬಂಗಾರದ ಆಭರಣಗಳನ್ನು ಕಳುವು ಮಾಡಿಕೊಂಡು ಹೋಗಿದ್ದಾರೆ ಎಂದು ದೂರು ನೀಡಲಾಗಿತ್ತು. ಮುರಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ರಾಮನಗೌಡ ಹಟ್ಟಿ ಡಿಎಸ್ಪಿ ರಾಮದುರ್ಗ ನೇತೃತ್ವದ ತಂಡ ತನಿಖೆಯನ್ನು ಕೈಗೊಂಡಿತ್ತು. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮಾರ್ಗದರ್ಶನದಲ್ಲಿ ಮಹಾನಿಂಗ್ ನಂದಗಾವಿ ಹೆಚ್ಚುವರಿ ಎಸ್ಪಿ ಹಾಗೂ ರಾಮನಗೌಡ ಕಟ್ಟಿ ಡಿಎಸ್ಪಿ ರಾಮದುರ್ಗ ಉಪವಿಭಾಗರವರ ನೇತೃತ್ವದಲ್ಲಿ ಮೌನೇಶ್ವರ್ ಮಾಲಿಪಾಟೀಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮುರಗೋಡ್ ಪೊಲೀಸ್ ಠಾಣೆ ಯುಎಚ್ ಸಾತೇನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಬೈಲಹೊಂಗಲ್ ಪೊಲೀಸ್ ಠಾಣೆ ವೀರೇಶ್ ದೊಡ್ಡಮನಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿಇಎನ್ ಪೊಲೀಸ್ ಠಾಣೆ ಬೆಳಗಾವಿ ಜಿಲ್ಲೆ ಪ್ರವೀಣ್ ಗಂಗೋಳ್ ಪಿಎಸ್ಐ ಮುರಗೋಡ್ ಪೊಲೀಸ್ ಠಾಣೆ ಶಿವಾನಂದ ಗುಡಗನಟ್ಟಿ ಪಿಎಸ್ಐ ಸವದತ್ತಿ ಪೊಲೀಸ್ ಠಾಣೆ ಶಿವಾನಂದ ಕಾರಜೋಳ್ ಪಿಎಸ್ಐ ರಾಮದುರ್ಗ ಪೊಲೀಸ್ ಠಾಣೆ ಬಸಗೌಡ ಯಸ್ನೇರ್ಲಿ ಪಿಎಸ್ಐ ಸವದತ್ತಿ ಪೊಲೀಸ್ ಠಾಣೆ ಚಾಂದ್ಬಿ ಗಂಗಾವತಿ ಪಿಎಸ್ಐ ಮುರಗೋಡ್ ಪೊಲೀಸ್ ಠಾಣೆ ಮತ್ತು ಟೆಕ್ನಿಕಲ್ ಸೆಲ್ ಸಿಬ್ಬಂದಿ ಜನರು ಮತ್ತು ನುರಿತ ಅಪರಾಧ ವಿಭಾಗದ ಸಿಬ್ಬಂದಿ ಮುರಗೋಡ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಸೇರಿದಂತೆ 4 ತಂಡಗಳನ್ನು ರಚಿಸಿದ್ದು ಈ ತಂಡಗಳು ಪ್ರಕರಣವನ್ನು ಪತ್ತೆ ಮಾಡಿ ಪ್ರಕರಣದಲ್ಲಿ ಭಾಗಿಯಾದವರನ್ನು ಬಂಧಿಸಿದೆ. 6ನೇ ತಾರೀಕು ನಮ್ಮ ಮಾರ್ಚ್ 6ನೇ ತಾರೀಕು ನಮ್ಮ ಮುರಗೋಡ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಏನಂತಂದ್ರೆ ಯಾರೋ ಅಪರಿಚಿತ ಕಳ್ಳರು ದಿನಾಂಕ 5/3/2022 ಸಾಯಂಕಾಲ 7:15 6/3/2022 ಬೆಳಗಿನ 6 ಗಂಟೆಯ ನಡುವಿನಲ್ಲಿ ಮುರಗೋಡ್ ಡಿಸಿಸಿ ಬ್ಯಾಂಕಿಗೆ ಯಾರೋ ಬಂದು ಕೀಗಳನ್ನು ಬಳಸಿ ಬ್ಯಾಂಕಿನ ಶಟರ್ಸು ಬಾಗಿಲು ಸ್ಟ್ರಾಂಗ್ ರೂಮು ಲಾಕರ್ಗಳನ್ನು ತೆರೆದು ಸುಮಾರು 4,37,59,000 ದುಡ್ಡು ಹಣ ಮತ್ತು ಸುಮಾರು 3 ಕೆಜಿ 148 ಗ್ರಾಮ್ನಷ್ಟು ಬಂಗಾರ ವರ್ತ್ ವ್ಯಾಲ್ಯೂ 1,63,72,220 ರೂಪಾಯಿ ಅದರ ಜೊತೆಗೆ 6,000 ಕಿಮ್ಮತ್ತಿನ ಸಿಸಿಟಿವಿ ಡಿವಿಆರ್ ಹೀಗೆ ಒಟ್ಟು 6,01,37,220 ರೂಪಾಯಿ ಕಿಮ್ಮತ್ತಿನ ಹಣ ಮತ್ತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.